ಇನ್ನು ಚಿತ್ರದುರ್ಗದಿಂದಲೂ ಕೂಡ ಇಡೀ ರಾತ್ರಿ ಧಾರಾಕಾರ ಮಳೆ ಸುರಿದಿರುವಂತಹ ವರದಿಗಳು ಬರ್ತಾ ಇದೆ. ದಂಪತಿಯ ಜೊತೆ ಕಾರು ಕೊಚ್ಚಿಕೊಂಡು ಹೋಗಿದೆ. ದಂಪತಿ ಪ್ರಯಾಣಿಸ್ತಾ ಇದ್ದ ಕಾರು ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ವೈದ್ಯ ದಂಪತಿ ಮಳೆಯ ನಡುವೆಯೇ ಕಾರು ಚಲಾಯಿಸ್ತಾ ಇದ್ದ. ವೈದ್ಯ ಅರವಿಂದ್ ಅವರ ಪತ್ನಿ ಅವರು ಕೂಡ ವೈದ್ಯೆ ದಿವ್ಯ ಇವರಿಬ್ಬರನ್ನ ರಕ್ಷಿಸಲಾಗಿದೆ. ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಬರಲಾಗಿದೆ. ಆ ಕಾರಿನ ಫೋಟೋಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಚಿತ್ರದುರ್ಗದಿಂದ ಬಂದಿರುವಂತಹ ವರದಿ ಇದು. ವೈದ್ಯ ದಂಪತಿ ಪ್ರಯಾಣಿಸ್ತಾ ಇದ್ರು, ಮಳೆಯ ಮಧ್ಯದಲ್ಲೇ ಈ ಕಾರಿನಲ್ಲಿ ನೀರಿನ ರಭಸಕ್ಕೆ ಕಾರು ಕೊಚ್ಚಿಕೊಂಡು ಹೋಯಿತು. ಆದರೆ ಅದೃಷ್ಟವಶಾತ್ ಇದರಲ್ಲಿ ಪ್ರಯಾಣಿಸ್ತಾ ಇದ್ದ ವೈದ್ಯ ದಂಪತಿಯನ್ನು ಸುರಕ್ಷಿತ ಜಾಗಕ್ಕೆ ಕರೆ ತಂದಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಂತೆ ಹೊಸದುರ್ಗ ತಾಲೂಕಿನ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಜಾನಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ